ಅವರೇ, ಎಲ್ಲಾ ಕಾಲೇಜುಗಳಲ್ಲೂ ಯೂಶುವಲಿ ನೋಡ್ತೀವಿ ಒಂದು ಹುಡುಗಿ ಇದ್ದೇ ಇರ್ತಾಳೆ, ಆ ಹುಡುಗಿ ಹಿಂದೆ ಆಲ್ಮೋಸ್ಟ್ ಎಲ್ಲಾ ಹುಡುಗರು ಬಿದ್ದಿರ್ತಾರೆ. ಸೊ ಆ ಕ್ರಶ್ ಪಾತ್ರದ ಜೊತೆ ಜೊತೆಗೆ ಅದ್ಭುತವಾಗಿ ನಟಿಸಿದ್ದೀರಿ ಕೂಡ, ನಿಮ್ಮ ಜರ್ನಿ? ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ, ಮೀಡಿಯಾದವರಿಗಾಗಿರ್ಲಿ ಎಲ್ಲರಿಗೂ ನಮಸ್ಕಾರ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವರು ಇಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ಫಸ್ಟ್ ಪ್ರೆಸ್ ಮೀಟ್ ಇಂದ ಅಂಡ್ ಸೆಕೆಂಡ್ ಪ್ರೆಸ್ ಮೀಟ್ ವರ್ಗೂ. ಅಂಡ್ ಆಲ್ಸೋ ನನ್ನ ಪ್ರೊಡ್ಯೂಸರ್, ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂಡ್ ಆಲ್ಸೋ ಸೆಟ್ ಅಣ್ಣ, ಅವ್ರನ್ನ ಮರೆಯೋಕೆ ಚಾನ್ಸೇ ಇಲ್ಲ. ಸೊ ಅವರಿಂದಲೇ ನಾವಿಲ್ಲಿರೋದು, ಅವ್ರ ಪರಿಶ್ರಮದಿಂದ ನಾವಿಲ್ಲಿರೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅಂಡ್ ಮೊದಲನೇದಾಗಿ ಅಪ್ಪಾಜಿ ಅವರು ನಮ್ ಜೊತೆ ಇಲ್ಲ, ಬಟ್ ಅವ್ರ ಸಾಂಗ್ ಇಂದ ಒಂದು ಟೈಟಲ್ ತಗೊಂಡು ವಾಸಂತಿ ನಲಿದಾಗ ಅಂತ ಚಿತ್ರ ಮೂಡ್ ಬಂದಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಅವ್ರ ಆಶೀರ್ವಾದದೊಂದಿಗೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದೀವಿ ಇಂಡಸ್ಟ್ರಿಯಲ್ಲಿ. ಅಂಡ್ ಯಶ್ ಸರ್ ಅವರು ಆಲ್ರೆಡಿ ಕನ್ನಡ ಇಂಡಸ್ಟ್ರಿನ ಎಲ್ಲೋ ತಗೊಂಡೋಗ್ಬಿಟ್ಟಿದ್ದಾರೆ. ಅಂಡ್ ನಮ್ಗೂ ಆ ಆಸೆ ಇದೆ ತಗೊಂಡೋಗ್ಬೇಕು, ಬೇರೆ ಇನ್ನೊಂದ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ. ಅದಕ್ಕೆ ಸಹಕರಿಸ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅಂಡ್ ನನ್ನ ಪಾತ್ರ ತುಂಬಾ ಆಟಿಟ್ಯೂಡ್ ಇರೋ ಕ್ಯಾರೆಕ್ಟರ್. ಸೊ ನೀವು ಆಲ್ರೆಡಿ ನೋಡ್ದಂಗೆ ಕ್ರಶ್ ಅಂತ ಹೇಳ್ಬೋದು. ಸೊ ನನ್ನ ಒಂದು ಕಾಲೇಜಲ್ಲಿ ಕ್ರಶ್ ತರ ಎಲ್ಲರೂ ಟ್ರೀಟ್ ಮಾಡ್ತಾ ಇದ್ರು. ಸೊ ಈವನ್ ಸೆಟ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ನನ್ನ, ನಗಿಸ್ಕೊಂಡು ಪ್ರ್ಯಾಂಕ್ ಮಾಡ್ಕೊಂಡು ಅಳಿಸ್ಕೊಂಡು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ನನ್ನ ಮೊದಲನೇ ಸಿನಿಮಾ ಈ ತರ ಒಂದು ಪ್ರೊಡಕ್ಷನ್ ಅಲ್ಲಿ ಮೂಡ್ ಬಂದಿದೆ, ನನ್ ತುಂಬಾ ಖುಷಿಯಾಗಿದೆ ಈ ಪ್ರೊಡಕ್ಷನ್ ಅಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಅಂತ ಅನಿಸ್ಕೊಳ್ಳಕ್ಕೆ. ಬಿಕಾಸ್ ಅಷ್ಟು ಒಳ್ಳೆ ತಂಡ, ಒಂದ್ ಮನೆ ಮಗಳ ತರ ಟ್ರೀಟ್ ಮಾಡಿ ನನಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿರುವಂತ ತಂಡ. ಫಾರ್ ಎವರ್ ಗ್ರೇಟ್ಫುಲ್ ಈ ತಂಡಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಯಾರ್ಯಾರು ಬಂದಿದ್ದೀರಾ ಎಲ್ರಿಗೂ. ಅಂಡ್ ನನ್ನ ಚಿತ್ರ ತಂಡಕ್ಕೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮ್ಯಾಮ್ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ವಿಶ್ ಯು ಆಲ್ ದ ಬೆಸ್ಟ್ ಜೀವಿತಾ. ಥ್ಯಾಂಕ್ ಯು ಸೋ ಮಚ್.